ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಿಡ್ಸ್ ಸ್ಪೆಷಲ್ ಅಥವಾ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಒಂದು ಅಕ್ಕಿ ಹಿಟ್ಟಿನಿಂದ ದಿಢೀರಾಗಿ ಮಾಡ್ಕೋಬಹುದಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಮಾಡೋದು ತುಂಬ ಈಸಿ, ತಿನ್ನೋದಂತೂ ತುಂಬ ಟೇಸ್ಟ್ ಆದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವೊಮ್ಮೆ ಈ ರೀತಿ ಸ್ನ್ಯಾಕ್ಸ್ ರೆಸಿಪಿ ಮಾಡಿಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ, ರಜೆ ಇದ್ದಾಗ ಪದೇ ಪದೇ ಏನಾದರೂ ತಿಂಡಿ ಕೇಳ್ತಿರ್ತವೆ. ನಾವು ಇದನ್ನು ಸ್ಟೋರ್ ಮಾಡಿ ಒಂದು 15 ಡೇಸ್ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ದಿಢೀರಾಗಿ ಮಾಡ್ಕೋಬೋದು, ಹಾಗೂ ಸಹ ಟೈಮ್ ಸಹ ಸೇವ್ ಆಗುತ್ತೆ. ಹಾಗೆಯೇ ಸಹ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಇಂತಹ ಒಂದು ದಿಢೀರ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ನಾವು ಅಕ್ಕಿ ಹಿಟ್ಟನ್ನು ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಹಾಗೆಯೇ ದಿಢೀರಾಗಿ ಮಾಡ್ಕೋಬೋದಾದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 1/2 ಕಪ್ಪು ತೆಂಗಿನಕಾಯಿ ತುರಿ, ಫ್ರೆಶ್ ಆದಂಥ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕರಿಬೇವು ಅಥವಾ ಜೀರಿಗೆಯನ್ನು ಸೇರಿಸ್ಕೋಬೋದು. ನಾನು ಇಲ್ಲಿ ಬರೀ ಈರುಳ್ಳಿ ಮತ್ತು ಹಸಿ ತೆಂಗಿನ ತುರಿನ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸಿ ನೋಡಿ ಈ ರೀತಿ ರುಬ್ಕೋಬೇಕು. ಇವಾಗ ನಾನು ಒಂದು ಪ್ಯಾನ್ಗೆ ನೋಡಿ 1 ಕಪ್ಪು ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ಯಾವ ಕಪ್ ತಗೊಳ್ತೀರೋ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ನೀರನ್ನ ಸೇರಿಸಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣ ಏನಿದೆಯೋ ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಚೆನ್ನಾಗಿರುತ್ತೆ, ಮಾಡೋದು ಸಹ ದಿಢೀರಾಗಿ ನಾವು ಮಾಡ್ಕೋಬೋದು. ಉಪ್ಪನ್ನು ಸೇರಿಸಿ ಆದಮೇಲೆ ಇದಕ್ಕೆ ನಾನು 1-1.5 ಟೇಬಲ್ಸ್ಪೂನು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಸ್ವಲ್ಪ ಕುದಿ ಬಂದಮೇಲೆ ನಾನು ಇದಕ್ಕೆ, ನಾವು ನೀರು ಹಾಕಿರ್ತೀವಲ್ಲ ಅದೇ ಕಪ್ ಅಳತೆಯಲ್ಲಿ 2 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕಾಗುತ್ತೆ. ಅಂದರೆ ಸ್ವಲ್ಪ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವನೂ ಆಗಬಾರ್ದು. ಹಾಗಾಗಿ 1 ಕಪ್ ಅಕ್ಕಿ ಹಿಟ್ಟಿಗೆ ನೀರಿಗೆ 2 ಕಪ್ ನೀರಿನ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ನೀರು ಕುದಿತಾ ಇದೆ. ಇವಾಗ ನಾನು ಫ್ರೆಶ್ ಆದಂತಹ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನು. ನೋಡಿ ನೀಟಾಗಿ ನೀರೆಲ್ಲ ಡ್ರೈ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ಮೆತ್ತಗನ್ಸಿದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಮಾಡ್ಕೋಬಿಟ್ರೆ ಇವು ಕ್ರಿಸ್ಪಿಯಾಗಿ ಬರಲ್ಲ, ಗಟ್ಟಿಯಾಗಿಬಿಡ್ತವೆ. ಹಾಗಾಗಿ ನೋಡಿ ನೀವು ಸೇಮು ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳೋ ರೀತಿ ಮಾಡ್ಕೋಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1-2-3 ನಿಮಿಷ ಹಾಗೆ ಬಿಟ್ಬಿಡೋಣ. ಅದು ಸ್ಟೀಮಲ್ಲೇ ನೀಟಾಗಿ ಇದಾಗಬೇಕು, ಅರಳಬೇಕು. ಹಾಗಾಗಿ ನೋಡಿ ಈ ರೀತಿ ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಸಹ ಬರ್ತವೆ. ಹಾಗಾಗಿ 1-2-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡೋಣ. ನಂತರ ನಾನು ಇದು ತಣ್ಣಗಾಗಬೇಕು, ನಾವು ಇದು ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಹಾಗಾಗಿ ನೋಡಿ ಇವಾಗ ನಾನಿದು ತಣ್ಣಗಾಗಿದೆ, ಅಂದರೆ ನಮಗೆ ಕೈಗೆ ಮುಟ್ಟೋ ಅಷ್ಟು ಬಿಸಿ ಇರಬೇಕು. ತುಂಬ ಬಿಸಿದಾದ್ರೂ ಇದು ಕಲಸೋಕ್ಕಾಗಲ್ಲ. ಹಾಗಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನೋಡಿ ನಮಗೆ ಈ ರೀತಿ ಕೈಯಲ್ಲಿ ಮುಟ್ಟೋ ರೀತಿ ಇರಬೇಕು. ಇವಾಗ ಕೈಗೆ ಸ್ವಲ್ಪ ನೀರನ್ನು ಹತ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಕರೆಕ್ಟಾಗಿ ನಾವು ಇದನ್ನು 5-6 ನಿಮಿಷದೊಳಗೆ ದಿಢೀರಾಗಿ ಮಾಡ್ಕೋಬೋದು. ಅಷ್ಟು ಈಸಿ ಆಗುತ್ತೆ, ಅಷ್ಟು ಚೆನ್ನಾಗೂ ಸಹ ಇರುತ್ತೆ ಈ ರೆಸಿಪಿ. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳಿಗೆ. ಕ್ರಿಸ್ಪಿಯಾಗಿರೋದ್ರಿಂದ ಹೋಗ್ತಾ ಬರ್ತಾ ಆಟ ಆಡ್ಕೊಳ್ತಾ ತಿಂತವೆ, ಮಕ್ಕಳು ಸಹ ತುಂಬ ಇಷ್ಟಪಡ್ತವೆ. ನಾವು ಮಾಡೋರಿಗೂ ಸಹ ತುಂಬ ಈಸಿ. ನೋಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ, ಕೇವಲ ಅಕ್ಕಿ ಹಿಟ್ಟು, ಉಪ್ಪು, ಹಾಗೆಯೇ ಜೀರಿಗೆ, ಸ್ವಲ್ಪ ಖಾರ. ಇದಕ್ಕೆ ಮಸಾಲ ಚಾಟ್ಸ್ ಐಟಮ್ಗಳಿಗೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಖಾರನ ಸೇರಿಸ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ನೋಡಿ ನಾನು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಒಂದು ನೋಡಿ ಈ ರೀತಿ ಚಪಾತಿ ಮಣೆ ಏನಿದೆಯೋ ಅದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಈ ರೀತಿ ಹತ್ಕೊಂಡು
ಚಪಾತಿ ಥರ ನಾವು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಇದು ಯಾವುದೇ ರೀತಿ ಚೆನ್ನಾಗಿ ನಾವು ನಾದ್ಕೊಂಡಿದ್ದೆ ಆದರೆ ತಟ್ಟೆಗಾಗಲಿ ಅಥವಾ ಈ ರೀತಿ ಚಪಾತಿ ಮಣೆಗಾಗಲಿ ಅಂಟಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲ ಅಂದರೆ ನೀವು ಬೇಕು ಅಂದರೆ ಹಪ್ಪಳದ್ದು ಮಿಷಿನ್ ಏನಿರುತ್ತೋ ಅದರಲ್ಲೂ ಸಹ ಮಾಡ್ಕೋಬೋದು, ಅಥವಾ ರೊಟ್ಟಿ ಮೇಕರ್ ಇರುತ್ತಲ್ಲ ಅದರಲ್ಲೂ ಸಹ ಈ ರೀತಿ ಮಾಡ್ಕೋಬೋದು. ಅದಿಲ್ಲ ಅಂದವರು ಈ ರೀತಿ ಮಣೆ ಮೇಲೆ ನಾವು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ನೋಡಿ ಈ ರೀತಿ ಇದು ಮಾಡ್ತಾಯಿದ್ದೀನಿ, ಹೋಲ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಇದು ಎಣ್ಣೆಗೆ ಹಾಕಿದಾಗ ಊದ್ಬಿಟ್ಟು ತುಂಬ ಊದ್ಬಿಡುತ್ತೆ, ಹಾಗಾಗಿ ನಾವು ಈ ರೀತಿ ಉಬ್ಬಿ ಬರೋದ್ರಿಂದ ಅವು ಬೇಗ ಮುರಿದೋಗ್ಬಿಡ್ತವೆ. ಹಾಗಾಗಿ ಉಬ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಫೋರ್ಕ್ನಿಂದ ಹೋಲ್ ಮಾಡ್ತಾಯಿದ್ದೀನಿ. ನಂತರ ಈ ರೀತಿ ಕಟ್ಟರ್ ಏನಿದೆಯೋ ನೋಡಿ, ಇದನ್ನು ತಗೊಂಡು ಸೈಡ್ ಎಡ್ಜಸ್ ಎಲ್ಲ ತೆಗಿತಾ ಇದ್ದೀನಿ. ಏಕೆಂದರೆ ನಮಗೆ ಇವು ಟ್ರಯಾಂಗಲ್ ಶೇಪ್ ಬರಬೇಕು, ಹಾಗಿದ್ದರೆ ನಮಗೆ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡಿ. ಇವಾಗ ನಾನು ಮೊದಲು ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟು ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಒಂದು ಸಹ ಮುರಿಯಲ್ಲ, ಹಾಗೆಯೇ ತುಂಬ ಚೆನ್ನಾಗೂ ಸಹ ಬರ್ತವೆ. ತುಂಬ ಗಟ್ಟಿಯಾಗೂ ದಪ್ಪವಾಗಿರಬಾರ್ದು, ತುಂಬ ತೆಳುವಾಗಿರಬಾರ್ದು. ನಾವು ಸೇಮ್ ಚಪಾತಿ ಮಾಡ್ಕೋತೀವಲ್ಲ ಆ ರೀತಿ ಇದ್ದರೆ ಸಾಕು ನೋಡಿ. ನೋಡಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಈ ಸೈಜಿಗೆ ಇಷ್ಟು ದಪ್ಪವಾಗಿ ಈ ಶೇಪಲ್ಲಿ ಇರಬೇಕು ನೋಡಿ. ನಾನು ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಅಷ್ಟರೊಳಗೆ ನಾನು ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ, ಎಣ್ಣೆ ಕಾಯ್ದಿದೆ, ಎಣ್ಣೆ ಕಾಯ್ದಿದೆ ಇವಾಗ ನೋಡಿ. ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಈ ಟ್ರಯಾಂಗಲ್ ಶೇಪ್ ಅಕ್ಕಿ ಹಿಟ್ಟಿಂದು ಏನಿದೆಯೋ ಅದನ್ನು ಸೇರಿಸ್ತಾ ಇದ್ದೀನಿ. ನಿಧಾನವಾಗಿ ಸೇರಿಸಿ, ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಇವನ್ನ ನಿಧಾನವಾಗಿ ತಿರುಗಿಸ್ಕೊಳ್ಳಿ. ನಾವು ಈ ಫೋರ್ಕಿಂದ ಅಥವಾ ಈ ರೀತಿ ಹೋಲ್ ಮಾಡಲಿಲ್ಲ ಅಂದರೆ ತುಂಬ ಉಬ್ಬಿ ಬಿಡ್ತವೆ, ಬೇಗ ಮುರಿದು ಬಿಡ್ತವೆ. ಹಾಗಾಗಿ ಆ ರೀತಿ ಹೋಲ್ ಮಾಡ್ಕೊಳ್ಳೋದ್ರಿಂದ ಇವು ಉಬ್ಬೋ ಅವಶ್ಯಕತೆ ಇಲ್ಲ ನೋಡಿ. ಈ ಕಲರ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಹಾಗೆಯೇ ಕ್ರಿಸ್ಪಿನೂ ಸಹ ಬರಲಿ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕಾಗುತ್ತೆ. ಯಾರು ಬೇಕಾದರೂ ದಿಢೀರಾಗಿ ಮಾಡ್ಕೋಬೋದು ಈ ರೆಸಿಪಿನ, ತುಂಬ ಅಂದರೆ ತುಂಬ ಸುಲಭ, ಮಾಡೋದು ಸಹ ತುಂಬ ಈಸಿ ನೋಡಿ. ಇವಾಗ ನನಗೆ ರೆಡಿ ಆಯಿತು, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಕೈಯಲ್ಲಿ ಮುರಿದ್ರೂ ಸಹ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೀವು ಇದನ್ನು ಸ್ವಲ್ಪ ತೆಗೆದಾಗ ನೀವು ಟಿಶ್ಯೂ ಪೇಪರ್ ಮೇಲೆ ಅಥವಾ ಒಂದು ಪೇಪರ್ ಮೇಲೆ ಹಾಕಿದರೆ ಎಣ್ಣೆ ಎಲ್ಲ ಡ್ರೈ ಆಗುತ್ತೆ. ಆನಂತರ ನಾವು ಈ ರೀತಿ ಒಂದು ಬೌಲಿಗೆ ಹಾಕಿ ಇಟ್ಕೋಬೋದು. ಇವಾಗ ನಾನು ಇದು ಆಪ್ಷನ್ನು, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಅರಿಶಿನ, ಚಾಟ್ ಮಸಾಲ, ಹಾಗೆಯೇ ಧನಿಯಾ ಪೌಡರು, ಉಪ್ಪು ಇಷ್ಟನ್ನು ಸೇರಿಸ್ಕೊಳ್ಳಿ, ಖಾರದ ಪುಡಿ. ಇದು ಟೇಸ್ಟಿಗೋಸ್ಕರ ಹಾಗಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳು ತಿನ್ನೋದ್ರಿಂದ ಖಾರವನ್ನು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಮಕ್ಕಳ ಸ್ಪೆಷಲ್ ರೆಸಿಪಿ ಆಗಿರೋದ್ರಿಂದ ಮಕ್ಕಳು ಖಾರ ಇಷ್ಟಪಡಲ್ಲ. ಹಾಗಾಗಿ ಮಕ್ಕಳ ಟೇಸ್ಟಿಗೆ ತಕ್ಕಂತೆ ನೀವು ಖಾರವನ್ನು ಸೇರಿಸಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು ಮಸಾಲ ಸ್ಟ್ರಿಪ್ಸ್ ಅಂತಲೇ ಹೇಳ್ಬೋದು, ಅಥವಾ ಅಕ್ಕಿ ಹಿಟ್ಟಿನಿಂದ ಒಂದು ದಿಢೀರ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತಿನ್ನೋಕ್ಕೂ ಸಹ, ಕಾಫಿ ಟೀ ಜೊತೆಗೆ ಮಕ್ಕಳಂತಲ್ಲ ನಮಗೂ ಸಹ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಸಹ. ಈ ರೀತಿ ನಾವು ಮಾಡಿಟ್ಕೊಂಡ್ರೆ ವಾರ 15 ದಿನ ಟೀ ಜೊತೆಗೆ ಅಥವಾ
ಸಂಜೆ ಟೈಮು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯಾಗಿ ನಾವು ತಿನ್ಬೋದು. ನೋಡಿ, ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಯಾವ ರೀತಿ ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ಮಸಾಲ ಸ್ಟ್ರಿಪ್ಸ್ ಅಥವಾ ರೈಸ್ ಹಿಟ್ಟಿನಿಂದ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.